ನಮಸ್ಕಾರ, ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ ಪಿ ಯು ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ಕಾಲ್ ಫಾರ್ ಮಾಡಬಹುದು ಅನ್ನುವುದನ್ನು ಒಂದು ಅಂದಾಜು ಮಕ್ಕಳ ಹೇಳ್ತಾ ಬರುತ್ತಂತ. ತಮಗೆ ಗೊತ್ತಿರೋ ಹಾಗೆ ಇದು 2022-23 ಅವಧಿಯಲ್ಲಿ ಬಿಡುಗಡೆ ಮಾಡಿದಂಥದ್ದು. ಎಷ್ಟು ಹುದ್ದೆಗಳು ಖಾಲಿ ಇದ್ದಾವೆ ಏನು ಅಂತೇಳಿ ತಾವು ನೋಡ್ಬೋದಿಲ್ಲಿ. ಸುಮಾರು 10 ವಿಷಯಗಳಿಗೆ ಸಂಬಂಧಪಟ್ಟಂತೆ 778 ಹುದ್ದೆಗಳು ಖಾಲಿ ಇದ್ದು ಇವುಗಳಿಗೆ ಹಣಕಾಸು ಇಲಾಖೆ ಅನುಮೋದನೆ ಕೊಟ್ಟಿದೆ. ಓಕೆ, ಖಾಲಿ ಇರುವುದು ಅನ್ನೋದಕ್ಕಿಂತ ಇವುಗಳಿಗೆ ಹಣಕಾಸು ಇಲಾಖೆ ಅನುಮೋದನೆಯನ್ನು ಕೊಟ್ಟಿದೆ. 778 ಹುದ್ದೆಗಳನ್ನು ನೀವು ತುಂಬಿಕೊಳ್ಳಿ, ನಾವಿಷ್ಟು ಹುದ್ದೆಗಳಿಗೆ ನಾವು ಸ್ಯಾಲರಿಯನ್ನು ನೀಡ್ತೀವಿ ಅಂತೇಳಿ ಹೇಳ್ತಾರೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ತಮಗೆಲ್ಲ ಗೊತ್ತಿರುವ ಹಾಗೆ ಇದು ಈ ಅನುಮತಿ ನೀಡಿದಾಗ ರಾಜ್ಯದಲ್ಲಿ ಹೊಸ ಶಿಕ್ಷಣ ನೀತಿ ಜಾರಿಯಲ್ಲಿತ್ತು. ಓಕೆ, ಇದು ಒಂದು ಪ್ರಾಬ್ಲಮ್ಮು. ನೆಕ್ಸ್ಟ್ ಏನಾಗಿತ್ತು ಅಂತಂದರೆ, NCT ಒಂದು ಪತ್ರ ಇತ್ತು. ಈ NCT ಪತ್ರ ಮತ್ತು ಹೊಸ ಶಿಕ್ಷಣ ನೀತಿಗೆ ಅನುಗುಣವಾಗಿ TET ಪರೀಕ್ಷೆಯನ್ನು ಮಾಡಬೇಕಾಗಿತ್ತು. ಓಕೆ, ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಹೊಸ ಶಿಕ್ಷಣ ನೀತಿ ಮತ್ತು NCT ಒಂದು ಲೆಟರ್ ಪ್ರಕಾರ PU ಉಪನ್ಯಾಸಕರಿಗೆ TETಯನ್ನು ಮಾಡಬೇಕಂತಿತ್ತು. ಹೀಗಾಗಿ ಸರ್ಕಾರದವರು ಏನು ಮಾಡ್ತಾರೆ ಅಂತಂದರೆ, ಇನ್ನೊಂದು ಅಧಿಸೂಚನೆಯನ್ನು ಹೊರಡಿಸ್ತಾರೆ. ತಮಗೆಲ್ಲ ಗೊತ್ತಿದೆ, ನಾನು ಹಿಂದೆ ಒಂದು 4 ದಿನ ಹಿಂದೆಯೇ ವಿಡಿಯೋ ಮಾಡಿದ್ದೆ. PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತೆ TET ಮಾಡಿ ನಂತರ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕು, ಹೀಗಾಗಿ ಸಿಲೆಬಸ್ಸನ್ನು ಫ್ರೀ ಮಾಡ್ರಿ ಅಂತೇಳಿ. ಪ್ರಸ್ತುತ ಇನ್ನೂವರೆಗೂ ಯಾರೂ PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂಥ TET ಸಿಲೆಬಸ್ಸನ್ನು ಫ್ರೇಮ್ ಆಗಿಲ್ಲ. ಕಮಿಟಿ ಮಾಡಬೇಕು, ಫ್ರೇಮ್ ಮಾಡಬೇಕು, ನಂತರ ನೋಟಿಫಿಕೇಶನ್ ಕೊಡಬೇಕು, ನಂತರ ಎಕ್ಸಾಮ್ ಮಾಡಬೇಕು, ನಂತರ ರಿಸಲ್ಟ್ ಮಾಡಬೇಕಂದ್ರೆ ನಿಯರ್ಲಿ 1.5 ವರ್ಷ ಟೈಮ್ ವೇಸ್ಟ್ ಆಗುತ್ತೆ. ಅಂದರೆ 2026 ಏನಾಗುತ್ತೆ, ನೇಮಕ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಓಕೆ, ಇಲ್ಲಿ ಇನ್ನೊಂದೇನು ಸಮಸ್ಯೆ ಅಂತಂದರೆ, ಇಷ್ಟು ಹುದ್ದೆಗಳು ಏನು ಅನುಮತಿಯನ್ನು ಕೊಟ್ಟಿದ್ದಾರಲ್ಲ, ಇದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ಮಧು ಬಂಗಾರಪ್ಪನವರು ಏನು ಹೇಳ್ತಾರೆ ಅಂತಂದರೆ, ಬೆಳಗಾವಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಆರ್ಥಿಕ ಇಲಾಖೆಗೆ 2,500 PU ಉಪನ್ಯಾಸಕರ ನೇಮಕಾತಿಯನ್ನು ಮಾಡ್ತೀವಿ ಅಂತೇಳಿ ಅನುಮತಿ ಕೊಡಿ ಅಂತೇಳಿ ಅವರು ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತಾರೆ. ಬಟ್ ಅಲ್ಲಿ ಅಧಿವೇಶನದಲ್ಲಿ ಅದನ್ನ ಅನುಮತಿ ಕೊಟ್ಟರು ಬಿಟ್ಟರು ಗೊತ್ತಿಲ್ಲ. ಆದರೆ ಈಗಿನ ಒಂದು ಫೆಬ್ರವರಿಯಲ್ಲಿ ಏನಿದೆಯಲ್ಲ, ಫೆಬ್ರವರಿಯಲ್ಲಿ ಬಜೆಟ್ನಲ್ಲಿ ಗೊತ್ತಾಗುತ್ತೆ. ಫೆಬ್ರವರಿಯಲ್ಲಿ ಬಜೆಟ್ನಲ್ಲಿ ಏನಾದರೂ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರ ನೇಮಕಾತಿಗಾಗಿಯೇ ಏನಾದರೂ ಸ್ಪೆಸಿಫಿಕ್ಕಾಗಿ ಹಣವನ್ನು ಇಟ್ಟಿದ್ದು ಆಗಿತ್ತು ಅಂತಂದರೆ, ಈ ಒಂದು 2,500 PU ಉಪನ್ಯಾಸಕರ ನೇಮಕಾತಿ ಏನು ಮಾಡ್ಬೋದಾಗಿದೆ, ಇದನ್ನೇ ಪ್ಲಸ್ 778, ಅಂದರೆ ಟೋಟಲಿ 3,500 ಅಥವಾ ಇದರಲ್ಲೇ ಆ 778 ಸೇರಿಕೊಂಡು 2,500 PU ಉಪನ್ಯಾಸಕರ ಒಂದು ನೇಮಕಾತಿ ಪ್ರಕ್ರಿಯೆ ಆಗುತ್ತೆ. ಹೀಗಾಗಿ ಫೆಬ್ರವರಿಯಲ್ಲಿ ಬಜೆಟ್ ಆಗುತ್ತೆ, ಆಮೇಲೆ 1 ಏಪ್ರಿಲ್ ಏನಾಗಬೇಕಾಗುತ್ತೆ, ಹಣ ಬಿಡುಗಡೆ ಆಗುತ್ತೆ. 1 ಏಪ್ರಿಲ್ ನಂತರದಲ್ಲಿ ನೇಮಕಾತಿ ಪ್ರಕ್ರಿಯೆ ನಡೀತದ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ನಡೆಯೋದಿಲ್ಲ. ಯಾಕಂತಂದರೆ 16 ಏಪ್ರಿಲ್ ಲೋಕಸಭಾ ಚುನಾವಣೆ ಫಿಕ್ಸ್ ಆಗಿರೋದರಿಂದ ಇಲ್ಲೇನಾಗುತ್ತೆ ಅಂತಂದರೆ ಪ್ರಾಬ್ಲಮ್ಮು, ಮಾರ್ಚಲ್ಲಿ ಯಾವುದೇ ರೀತಿಯಾದಂಥ ನೇಮಕ ಪ್ರಕ್ರಿಯೆ ಇರೋದಿಲ್ಲ. ಯಾಕಂದರೆ ಇಲೆಕ್ಷನ್ನ ಒಂದು ಸುಗ್ರೀವಾಜ್ಞೆ ಇರುತ್ತೆ. ಈ ಲೋಕಸಭೆ ಚುನಾವಣೆ ಆದ ನಂತರ ಅಂದರೆ ಮೇದಲ್ಲಿ ಏನು ಮಾಡ್ಬೋದಾಗಿದೆ, ಕಾಲ್ ಮಾಡ್ಬೋದಾಗಿದೆ. ಬಟ್ ಇದು ಮೇದಲ್ಲಿ ಅವರು ಏನು ಕಾಲ್ ಮಾಡಲಿಕ್ಕೆ ಹೋಗೋದಿಲ್ಲ. ಓಕೆ, ಮೇದಲ್ಲಿ ಅವರು ಕಾಲ್ ಮಾಡಲಿಕ್ಕೆ ಹೋಗಂಗಿಲ್ಲ. ಹೀಗಾಗಿ ಕಾಲ್ ಮಾಡಿದ್ರೆ ಜೂನ್ ಜುಲೈನಲ್ಲಿ ಮಾಡ್ಬೋದು, ಅಥವಾ ನನಗನ್ಸಿದ ಮಟ್ಟಿಗೆ ಅಕ್ಟೋಬರ್ನಲ್ಲಿ ಅವ್ರೇನು ಮಾಡ್ಬೋದ್ರೆ ನೋಟಿಫಿಕೇಷನ್ನ ಕೊಡ್ಬೋದು. ಹೀಗಾಗಿ ಯಾವೆಲ್ಲ ಆಕಾಂಕ್ಷೆಗಳಿದ್ರೆ, TET ಈ ವರ್ಷ ಇಲ್ಲದೇ ಇದ್ದರೆ ಅಕ್ಟೋಬರ್ ನವಂಬರ್ದಲ್ಲಿ ಎಕ್ಸಾಮ್ ಮಾಡ್ತಾರೆ. ಓಕೆ, TET ಇಲ್ಲದೇ ಇದ್ದರೆ ಅಕ್ಟೋಬರಲ್ಲಿ ಎಕ್ಸಾಮ್ ಮಾಡ್ತಾರೆ. ಏನಾದರೂ TET ಕಂಡಕ್ಟ್ ಮಾಡಿದ್ದೇ ಆಗಿತ್ತು ಅಂತಂದರೆ, ಓಕೆ, TET ಏನಾದರೂ ಕಂಡಕ್ಟ್ ಮಾಡಿದ್ದೇ ಆಗಿದ್ದು ಅಂತಂದರೆ 2026 ನೇಮಕ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ. ಇಷ್ಟಂತೂ ನೆನಪಿಟ್ಕೊಳ್ಳಿ. ಈ TET ಹೊಸ ಶಿಕ್ಷಣ ನೀತಿ ಕ್ಯಾನ್ಸಲ್ ಆಗಿರೋದ್ರಿಂದ ಮೋಸ್ಟ್ಲಿ ಅದನ್ನು ಮಾಡಲಿಕ್ಕಿಲ್ಲ.